ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಹಿಂದೂ ದೇವತೆಗಳಿಗೆ ಮತ್ತೆ ಅಪಮಾನ ಮಾಡಲಾಗಿದೆ. ಟಿಪ್ಪು ಕಾಲಿಗೆ ಆಂಜನೇಯ ನಮಸ್ಕರಿಸ್ತಾ ಇರುವಂತೆ ಫೋಟೋವನ್ನ ಪೋಸ್ಟ್ ಹಾಕಲಾಗಿದೆ. ಚಿಕ್ಕಮಗಳೂರಿನ ಅನ್ನರ್ಪುರದಲ್ಲಿ ಇದೀಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಜರಂಗ ದಳ ಹಾಗೂ ಹಿಂದೂ ಸಂಘಟನೆಗಳಿಂದ ಆಕ್ರೋಶ ಕೂಡ ಹೊರಹಾಕಲಾಗ್ತಾ ಇದೆ. ಫಯಾಜ್ ಎಂಬಾತನಿಂದ ಹಿಂದೂ ದೇವತೆಗಳಿಗೆ ಅಪಮಾನ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ ಫೋಟೋ ವೈರಲ್ ಹಿನ್ನೆಲೆಯಲ್ಲಿ ಈಗ ಆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಆರೋಪಿ ಫಯಾಜ್ ನನ್ನ ಬಂಧಿಸಿ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಇನ್ನು ಎನ್ಆರ್ಪುರ ಠಾಣೆಯ ಮುಂದೆ ಹಿಂದೂ ಪರ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಎಸ್ ಆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಹಿಂದೂ ದೇವತೆಗಳಿಗೆ ಮತ್ತೆ ಅಪಮಾನ ಮಾಡಲಾಗ್ತಾ ಇದೆ. ಟಿಪ್ಪು ಕಾಲಿಗೆ ಆಂಜನೇಯ ನಮಸ್ಕರಿಸ್ತಾ ಇರುವಂತೆ ಫೋಟೋವನ್ನ ಪೋಸ್ಟ್ ಹಾಕಲಾಗಿದೆ. ಇದೀಗ ಚಿಕ್ಕಮಗಳೂರಿನ ಎನ್ಆರ್ಪುರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಜರಂಗ ದಳ ಹಾಗೂ ಹಿಂದೂ ಸಂಘಟನೆಗಳಿಂದ ಆಕ್ರೋಶವನ್ನು ಕೂಡ ಹೊರಹಾಕಲಾಗ್ತಾ ಇದೆ. ಫಯಾಜ್ ಎಂಬಾತ ಹಿಂದೂ ದೇವತೆಗಳಿಗೆ ಈ ರೀತಿಯಾಗಿ ಅಪಮಾನ ಮಾಡಿದ್ದಾನೆ. ಅಂದ್ರೆ ಟಿಪ್ಪು ಕಾಲಿಗೆ ಆಂಜನೇಯ ನಮಸ್ಕರಿಸ್ತಾ ಇರುವಂತೆ ಒಂದು ಎಡಿಟ್ ಮಾಡಿ ಈ ರೀತಿಯಾಗಿ ಅಪಮಾನವನ್ನ ಮಾಡ್ತಾ ಇದ್ದಾನೆ ಹಿಂದೂ ದೇವತೆಗಳಿಗೆ. ಈಗ ಜಿಲ್ಲೆಯಾದ್ಯಂತ ಫೋಟೋ ವೈರಲ್ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಚಿಕ್ಕಮಗಳೂರಿನಲ್ಲಿ ಆರೋಪಿ ಫಯಾಜ್ ನನ್ನ ಬಂಧಿಸಿ ಪೊಲೀಸರು ಈಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಎನ್ಆರ್ಪುರ ಠಾಣೆಯ ಮುಂದೆ ಹಿಂದೂ ಪರ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಎಸ್ ಮೊನ್ನೆ ತಾನೇ ಚಿಕ್ಕಮಗಳೂರಿನಲ್ಲಿ ಒಂದು ಚಿಕ್ಕಮಗಳೂರು ಏನು ಕಾದ ಕೆಂಡವಾಗಿತ್ತು. ಬಿಜೆಪಿ ಕಾರ್ಯಕರ್ತ ಮೊಹಮ್ಮದ್ ನನ್ನ ಕೊಲೆ ಮಾಡಿದ್ರು ರಾತ್ರಿ. ಇದರ ಒಂದು ಒಂದು ವಿಚಾರದಿಂದನೇ ಕಾಫಿ ನಾಡು ಇನ್ನು ಹೊರಗೆ ಬಂದಿಲ್ಲ. ಅದಾದ ಮೇಲೆ ಈಗ ಮತ್ತೊಂದು ವಿಚಾರ ಘಟನೆ ನಡೆದಿರುವಂತದ್ದು. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಹಿಂದೂ ದೇವತೆಗಳಿಗೆ ಮತ್ತೆ ಅಪಮಾನವನ್ನ ಮಾಡಲಾಗಿದೆ. ಸದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಟಿಪ್ಪುವಿನ ಕಾಲಿಗೆ ಆಂಜನೇಯ ನಮಸ್ಕರಿಸ್ತಾ ಇರುವಂತೆ ಫೋಟೋವನ್ನ ಎಡಿಟ್ ಹಾಕಲಾಗಿದೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ. ಒಂದು ಕಡೆ ಪೊಲೀಸ್ ಸ್ಟೇಷನ್ ನ ಮುಂದೆ ಕಾರ್ಯಕರ್ತರು ಜಮಾಯಿಸಿದ್ದಾರೆ, ಇನ್ನೊಂದು ಕಡೆ ಆ ಫಯಾಜ್ ಅನ್ನುವ ವ್ಯಕ್ತಿ ಏನಿದ್ದಾನೆ ಆತ ಟಿಪ್ಪುವಿನ ಕಾಲಿಗೆ ಆಂಜನೇಯ ನಮಸ್ಕರಿಸ್ತಾ ಇರುವಂತೆ ಫೋಟೋವನ್ನ ಎಡಿಟ್ ಮಾಡಿ ಏನ್ ಹಾಕಿದ್ದಾರೆ ಆ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಾ TV5 ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ. ಇದು ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಇದು ಟಿಪ್ಪು ಕಾಲಿಗೆ ಆಂಜನೇಯ ನಮಸ್ಕರಿಸ್ತಾ ಇದ್ದಾರೆ ಅನ್ನುವಂತೆ ಫೋಟೋವನ್ನ ಪೋಸ್ಟ್ ಹಾಕಿದ್ದಾನೆ ಆತ. ಚಿಕ್ಕಮಗಳೂರಿನ ಎನ್ಆರ್ಪುರದಲ್ಲಿ ಈಗ ಪರಿಸ್ಥಿತಿ ಕಾದ ಕೆಂಡುವಾಗಿದೆ. ಭಜರಂಗ ದಳ ಹಾಗೂ ಹಿಂದೂ ಸಂಘಟನೆಗಳಿಂದ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಅಫ್ಕೋರ್ಸ್ ಆಗುತ್ತೆ, ಯಾಕಂತ ಹೇಳಿದ್ರೆ ಚಿಕ್ಕಮಗಳೂರು ಸೂಕ್ಷ್ಮ ಪ್ರದೇಶ ಅಂತ ಹಿಂದಿನಿಂದಲೂ ಕೂಡ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಸೂಕ್ಷ್ಮ ಪ್ರದೇಶ ಕೂಡ ಹೌದು. ಅದರಲ್ಲೂ ಕೂಡ ಹಿಂದೂ ಕಾರ್ಯಕರ್ತರು ಚೂರು ಏನ್ ವಿಚಾರ ಆದ್ರೂ ಕೂಡ ಒಂದಷ್ಟು ಜಗಳ ಆಗೋದು ಗ್ಯಾರಂಟಿಯಲ್ಲಿ, ದಂಭಿಗಳಾಗೋದು ಗ್ಯಾರಂಟಿ. ಆದ್ರೆ ಇಂತಹ ಪೋಸ್ಟ್ ನೋಡಿ ಖಂಡಿತವಾಗ್ಲೂ ಅಲ್ಲಿನ ಜನ, ಅದರಲ್ಲೂ ಕೂಡ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸಹಿಸಿಕೊಳ್ಳೋದಿಲ್ಲ. ಭಜರಂಗ ದಳ ಹಾಗೂ ಹಿಂದೂ ಸಂಘಟನೆಗಳಿಂದ ಈಗ ಆಕ್ರೋಶವನ್ನು ಕೂಡ ಹೊರಹಾಕಲಾಗ್ತಾ ಇದೆ. ಫಯಾಜ್ ಎಂಬಾತ ಇದೀಗ ಹಿಂದೂ ದೇವತೆಗಳಿಗೆ ಈ ರೀತಿಯಾಗಿ ಅಪಮಾನ ಮಾಡಿದ್ದಾನೆ. ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಮೊದಲನೇ ಫೋಟೋದಲ್ಲಿ ಏನ್ ಕಾಣಿಸ್ತಾ ಇದ್ದಾನೆ ಆತನೇ ಫಯಾಜ್ ಎಂಬಾತ ಆತ. ಇನ್ನೊಂದು ಕಡೆ ಈಗ ಪೊಲೀಸ್ ಸ್ಟೇಷನ್ ಮುಂದೆ ಕಾರ್ಯಕರ್ತರು ಜಮಾಯಿಸಿದ್ದಾರೆ, ಆತನನ್ನ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಫಯಾಜ್ ನನ್ನ ಪೊಲೀಸರು ಕರ್ಕೊಂಡು ಬಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಆ ಫಯಾಜ್ ಎಂಬತ್ತ ಏನು ಟಿಪ್ಪು ಕಾಲಿಗೆ ಆಂಜನೇಯ ಅಥವಾ ಹನುಮಂತ ಕಾಲಿಗೆ ನಮಸ್ಕರಿಸ್ತಾ ಇರುವಂತಹ ಫೋಟೋವನ್ನ ಎಡಿಟ್ ಏನ್ ಮಾಡಿದ್ದಾನೆ ಆ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಎಸ್ ಇದು ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಈಗ ಫಯಾಜ್ ಎಂಬಾತನಿಂದ ಹಿಂದೂ ದೇವತೆಗಳಿಗೆ ಅಪಮಾನ ಮಾಡಲಾಗಿದೆ ಅನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜಿಲ್ಲೆಯಾದ್ಯಂತ ಫೋಟೋ ವೈರಲ್ ಹಿನ್ನೆಲೆಯಲ್ಲಿ ಆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಆರೋಪಿ ಫಯಾಜ್ ನನ್ನ ಈಗ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಎನ್ಆರ್ಪುರ ಠಾಣೆಯ ಮುಂದೆ ಹಿಂದೂ ಪರ ಕಾರ್ಯಕರ್ತರು ರಾತ್ರಿ ಅಂತ ಕೂಡ ನೋಡಿಲ್ಲ, ಮಳೆ ಕೂಡ ಹನಿತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ರಾತ್ರಿ ಮಳೆ ಯಾವುದು ಕೂಡ ಲೆಕ್ಕಿಸದೆ ಠಾಣೆಯ ಮುಂದೆ ಜಮಾಯಿಸಿದ್ದಾರೆ ಹಿಂದೂ ಪರ ಕಾರ್ಯಕರ್ತರು. ಎಸ್ ಎಷ್ಟರ ಮಟ್ಟಿಗೆ ಅವರ ಆಕ್ರೋಶ ಒಂದು ರೊಚ್ಚಿಗೆದ್ದಿದೆ ಅಂದ್ರೆ ಯಾರು ಕೂಡ ಇದನ್ನ ಸಹಿಸೋದಿಲ್ಲ ಹಿಂದೂಗಳು. ಈ ರೀತಿಯಾಗಿ ಯಾಕೆ ಅದು ಕೂಡ ಸೂಕ್ಷ್ಮ ಪ್ರದೇಶಗಳಲ್ಲೇ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು. ಮೊನ್ನೆ ತಾನೇ ಒಂದು ಬಿಜೆಪಿ ಕಾರ್ಯಕರ್ತ ಮೊಹಮ್ಮದ್ ಅವ್ರನ್ನ ಹತ್ಯೆ ಮಾಡಲಾಗಿತ್ತು, ಕೊಲೆ ಮಾಡಲಾಗಿತ್ತು ನಡು ರಾತ್ರಿಯಲ್ಲಿ. ಅದು 9 ಗಂಟೆ ಸಮಯದಲ್ಲಿ ಕೊಲೆ ಮಾಡಲಾಗಿತ್ತು. ಆ ಗುಂಗಿನಿಂದಲೇ ಇನ್ನು ಚಿಕ್ಕಮಗಳೂರಿನ ಜನ ಬಂದಿಲ್ಲ, ಹೊರ ಬಂದಿಲ್ಲ. ಆದ್ರೆ ಈಗ ಮತ್ತೊಂದು ಘಟನೆ ನಡೆದಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ,
ಟಿಪ್ಪು ಕಾಲಿಗೆ ಆಂಜನೇಯ ನಮಸ್ಕರಿಸ್ತಾ ಇರುವಂತೆ ಫೋಟೋವನ್ನ ಎಡಿಟ್ ಮಾಡಿ ಹಾಕಿದ್ದಾರೆ. ಇದು ಚಿಕ್ಕಮಗಳೂರಿನ ಜನತೆಯನ್ನ ರೊಚ್ಚಿಗೆಪ್ಸಿದೆ, ಅದರಲ್ಲೂ ಪ್ರಮುಖವಾಗಿ ಹಿಂದೂ ಪರ ಸಂಘಟನೆಗಳ ಒಂದು ಕಾರ್ಯಕರ್ತರನ್ನ ರೊಚ್ಚಿಗೆಪ್ಸಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ನೀಡ್ತಾರೆ. ಪ್ರವೀಣ್, ಎಷ್ಟೊತ್ತಲ್ಲಿ ಈಗ ಈ ಫೋಟೋ ವೈರಲ್ ಆಗ್ತಾ ಇರುವಂತದ್ದು, ಕಾರ್ಯಕರ್ತರು ಏನ್ ಹೇಳ್ತಾರೆ? ಈಗ ಫಯಾಜ್ ನನ್ನ ಬಂಧಿಸಾಗಿದ್ಯಾ, ವಿಚಾರಣೆ ಯಾವ ರೀತಿಯಾಗಿ ನಡೀತಾ ಇದೆ ಪ್ರವೀಣ್? ವಿದ್ಯಾ, ಏನು ಯಾವುದೇ ಧರ್ಮಕ್ಕೆ ಸೇರಿದಂತಹ ದೇವರುಗಳಿಗೆ ಅಪಮಾನ ಮಾಡೋದು ಖಂಡಿತ ತಪ್ಪು. ಈಗ ಈ ನೆಲೆ ಏನು ಒಂದು ಸಮುದಾಯಕ್ಕೆ ಸೇರಿದ ಯುವಕ ಏನು ಆಂಜನೇಯ ಟಿಪ್ಪು ಸುಲ್ತಾನ್ ಫೋಟೋಗೆ ಏನು ನಮಸ್ಕರಿಸುವಂತೆ ಆಂಜನೇಯ ಮೂರ್ತಿಯನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಲಾಗಿರುವಂತದ್ದು ಇಂದು ಮಧ್ಯಾಹ್ನ 2:30 ಸುಮಾರಿಗೆ ಆ ಫೋಟೋವನ್ನ ಫಯಾಜ್ ಎಂಬ ಯುವಕ ಏನು ತನ್ನ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾನೆ. ಇದರಿಂದ ರೊಚ್ಚಿಗೆ ಆ ಫೋಟೋ ಏನು ಜಿಲ್ಲೆಯಾದ್ಯಂತ ವೈರಲ್ ಆಗತೊಡಗಿದೆ. ಇನ್ನು ಸಂಜೆವರೆಗೂ ಕೂಡ ಜಿಲ್ಲೆಯಾದ್ಯಂತ ಫೋಟೋ ಇನ್ನಿತರ ಒಂದು ಫೇಸ್ಬುಕ್ ನಿಂದ ವಾಟ್ಸಪ್ ಗಳಲ್ಲಿ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದಿನಲ್ಲೇ ಏನು ಹಿಂದೂ ಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈ ಆ ಒಂದು ಮೂಲವನ್ನ ಹುಡುಕತೊಡಗಿದಂತಹ ಬಜರಂಗದಳ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಆ ಫಯಾಜ್ ಎಂಬ ಯುವಕನ ಮಾಹಿತಿಯನ್ನ ಕಲೆ ಹಾಕಿದ್ರು. ತಕ್ಷಣವೇ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ಪೊಲೀಸ್ ಠಾಣೆಗೆ ಆ ದೂರನ್ನ ನೀಡಿದ್ರು. ಸಂಪರ್ಕಕ್ಕೆ ಬಂದಂತಹ ಪೊಲೀಸರು ಆತನನ್ನ ಈಗಾಗಲೇ ಏನು ಸಂಜೆ 8:00 ಆ ಫಯಾಜ್ ಅನ್ನ ಬಂಧಿಸಿ ಈಗಾಗಲೇ ತೀವ್ರತರನಾದ ವಿಚಾರಣೆ ನಡೆಸಿರುವಂತದ್ದು. ಆದ್ರೆ ಪದೇ ಪದೇ ಏನು ಇತ್ತೀಚೆಗೆ ಏನು ಚಿಕ್ಕಮಗಳೂರು ಅತ್ಯಂತ ಸೂಕ್ಷ್ಮವಾದ ಪ್ರದೇಶ, ಯಾವುದೇ ಧರ್ಮದ ಫೋಟೋಗಳನ್ನ ಈ ರೀತಿ ಎಡಿಟ್ ಮಾಡುವುದು ತಪ್ಪು ಅಂತ ಕೆಲ ಸಮುದಾಯದವರು ಕೂಡ ಒಪ್ಕೊಳ್ತಾ ಇದ್ದಾರೆ. ಆದ್ರೆ ಇದಕ್ಕಿದ್ದಂತೆ ಒಂದು ಹುಡುಗಾಟಿಕೆಯಲ್ಲಿ ಹುಡುಗ ಇದಕ್ಕಿದ್ದಂತೆ ಫಯಾಜ್ ಎಂಬ ಯುವಕ ಫೋಟೋವನ್ನ ಪೋಸ್ಟ್ ಮಾಡುವ ಮೂಲಕ ಒಂದು ಸಮುದಾಯದ ಜನರಿಗೆ ಏನು ಭಾವನೆಗಳಿಗೆ ಧಕ್ಕೆ ತಂದಿರುವಂತದ್ದು ಬಜರಂಗದಳ ಸೇರಿದಂತೆ ಹಿಂದೂ ಪರ ಸಂಘಟನೆಗಳ ಕೆಂಗಣ್ಣಿಗೆ ತೀವ್ರ ಗುರುವಾಗಿರುವಂತದ್ದು. ಇನ್ನು ಅನ್ನಾಡಪುರದಲ್ಲಿ ಸಂಜೆಯಿಂದಲೂ ಕೂಡ ತೀವ್ರವಾಗಿ ಮಳೆ ಆಗ್ತಾ ಇದೆ. ಈ ನಡುವೆ ಕೂಡ ಇಂದು ಬಜರಂಗದಳ ಸೇರಿದಂತೆ ವಿವಿಧ ಹಿಂದೂ ಪರ ಸಂಘಟನೆ ಕೂಡ ಎನ್ನಾರ್ಪುರ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿ ಆದಷ್ಟು ಬೇಗ ಯುವಕನನ್ನ ತೀವ್ರತರನಾದ ಒಂದು ಶಿಕ್ಷೆಗೆ ಗುರುಪಡಿಸಬೇಕು. ಮತ್ತೆ ಇನ್ನು ಮುಂದೆ ಯಾವುದೇ ಆಗ್ಲಿ ಯಾವುದೇ ಧರ್ಮಕ್ಕೆ ಸೇರಿದ ಫೋಟೋಗಳನ್ನ ಈ ರೀತಿ ಎಡಿಟ್ ಮಾಡಿ ಪೋಸ್ಟ್ ಮಾಡಬಾರದು ಅಂತ ಆಗ್ರಹಿಸಿರುವಂತದ್ದು. ವಿದ್ಯಾ, ಪ್ರವೀಣ್ ಹೇಳಿ ಕೇಳಿ ಚಿಕ್ಕಮಗಳೂರು ಸೂಕ್ಷ್ಮ ಪ್ರದೇಶ ಅದು, ಅದರಲ್ಲೂ ಕೂಡ ಈ ರೀತಿಯ ಪೋಸ್ಟ್ ಅನ್ನ ನೋಡಿದ್ರೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಪಿತ್ತ ಖಂಡಿತವಾಗ್ಲೂ ನೆತ್ತಿಗೆ ಇರುತ್ತೆ. ಆದ್ರೆ ಈ ಫಯಾಜ್ ಎನ್ನುವಾತ ಇದೇ ಮೊದಲು ಬಾರಿ ಈ ರೀತಿಯಾಗಿ ಹಾಕಿರೋದ ಅಥವಾ ಹಿಂದೆ ಕೂಡ ಇಂಥದ್ದೇ ಪುಂಡಾಟವನ್ನ ನಡೆಸಿದ್ನ, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ತಿಳಿದು ಬಂದಿದೆಯಾ ಹೇಗೆ ಪ್ರವೀಣ್ ನಮ್ಗೆ? ವಿದ್ಯಾ, ಏನು ಅಂತಂದ್ರೆ ಚಿಕ್ಕಮಗಳೂರಿನಲ್ಲಿ ಖಂಡಿತ ನೀವ್ ಹೇಳಿದ ಹಾಗೆ ಖಂಡಿತ ಸೂಕ್ಷ್ಮವಾದ ಪ್ರದೇಶ ಅಂತ ಹೇಳ್ಬೋದು. ಇತ್ತೀಚೆಗೆ ಏನು ದತ್ತಪೀಠ ವಿವಾದ ಖಂಡಿತ ಸೇರಿದಂತೆ ಯಾವುದೇ ವಿಚಾರಗಳ ಒಂದು ಕೂಡ ಪೊಲೀಸರಿಗೆ ಒಂದು ತಲೆನೋವು ಆಗುತ್ತೆ ಅಂತ ಹೇಳ್ಬೋದು. ಪೊಲೀಸರು ಕೂಡ ಯಾವುದೇ ಇಂತಹ ಘಟನೆಗಳು ನಡೆದಂತೆ ಸೂಕ್ಷ್ಮವಾಗಿ ಎಷ್ಟೇ ನಿಗಾ ವಹಿಸಿದ್ರು ಕೂಡ ಇಂತಹ ಯುವಕರ ಕೆಲವೊಂದು ಪುಂಡಾಟಿಕೆಯಿಂದ ಪೊಲೀಸರು ಕೂಡ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗುತ್ತೆ. ಏನು ಇತ್ತೀಚೆಗೆ ಕೆಲವೊಂದು ಘಟನೆಗಳು ಮಾತುವ ಮುನ್ನವೇ ಯುವಕ ಒಂದು ಸೂಕ್ಷ್ಮವಾದಂತ ಜಿಲ್ಲೆಯಲ್ಲಿ ಈ ರೀತಿ ಒಂದು ಆ ಫೇಸ್ಬುಕ್ ನಲ್ಲಿ ಫೋಟೋ ಪೋಸ್ಟ್ ಮಾಡುವ ಮೂಲಕ ಮತ್ತೆ ಕೆಲವು ಸಮುದಾಯದ ಜನರಿಗೆ ಭಾವನೆಗಳಿಗೆ ಧಕ್ಕೆ ತಂದಿರುವಂತದ್ದು ಪೊಲೀಸರು ಕೂಡ ತಲೆನೋವಾಗಿರುವಂತದ್ದು. ಇದನ್ನ ಅತ್ಯಂತ ಸೂಕ್ಷ್ಮವಾಗಿ ಪರಿಗಣಿಸುವಂತಹ ಎನ್ಆರ್ಪುರ ಪೊಲೀಸರು ತಕ್ಷಣವೇ ಆ ಯುವಕನನ್ನ ಬಂಧಿಸಿ ವಿಚಾರಣೆ ನಡೆಸಿರುವಂತದ್ದು. ವಿಚಾರಣೆ ಎಲ್ಲಿಗೆ ಬಂತು ಅಥವಾ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ವಿಚಾರಣೆಯಲ್ಲಿ, ಇಂತಹ ಮಾಹಿತಿ ಏನಾದ್ರೂ ಹೊರ ಬಂದಿದ್ಯಾ ಪ್ರವೀಣ್? ಈಗಾಗಲೇ ಏನು ಆ ಫಯಾಜ್ ಎನ್ನಾರ್ಪುರದ ಯುವಕನಾಗಿರುವಂತಹ ಫಯಾಜ್ ನನ್ನ ಈಗಾಗಲೇ ಎನ್ನಾರ್ಪುರ ಪೊಲೀಸ್ ಠಾಣೆಗೆ ಏನು ಯಾವಾಗ ಬಜರಂಗದಳ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಆತನನ್ನ ಬಂಧಿಸಬೇಕು ಅಂತ ಒತ್ತಾಯ ಮಾಡಿದ್ವು, ಆ ತಕ್ಷಣವೇ ಆತನ ಯುವಕನನ್ನ ಈಗಾಗಲೇ ಎನ್ನಾರ್ಪುರದ ಪೊಲೀಸ್ ಠಾಣೆಗೆ ಕರೆತಂದು ಅಂದ್ರೆ ಯಾವ ಕಾರಣಕ್ಕಾಗಿ ಈ ಫೋಟೋವನ್ನ ಪೋಸ್ಟ್ ಮಾಡಿದ್ದು ಅನ್ನೋ ಕೆಲವು ಮಾಹಿತಿಗಳನ್ನ ಕಲೆ ಹಾಕಿರುವಂತದ್ದು. ಆತ ಸುಮ್ಮನೆ ಹುಡುಗಾಟಿಕೆ ಅಥವಾ ಬೇರೆ ಭಾವನೆಗಳಿಗೆ ಧಕ್ಕೆ ತರುವ ಯತ್ನದಲ್ಲೇ ಈ ತರ ಫೋಟೋವನ್ನ ಪೋಸ್ಟ್ ಮಾಡಿದ್ನೋ ಅಥವಾ ಇನ್ನು ಯಾವ ಕಾರಣಗಳಿಗಾಗಿ ಪೋಸ್ಟ್ ಮಾಡಿದ ಎಂಬ ಕುರಿತು ಆ ಯುವಕನನ್ನ ವಿಚಾರಣೆ ಮಾಡ್ತಿರುವಂತದ್ದು. ಆದ್ರೆ ಈಗಾಗಲೇ ಪೊಲೀಸ್ ಠಾಣೆಯ ಮುಂದೆ ಹಿಂದೂ ಪರ ಸಂಘಟನೆಗಳು ಆಗ್ರಹಿಸಿರುವಂತದ್ದು ಈ ಫೋಟೋ ವೈರಲ್ ಯಾರ ಈ ಫೋಟೋವನ್ನ ಎಡಿಟ್ ಮಾಡಿದ್ದ ಯಾರು ಅಥವಾ ಈ ಫೋಟೋ ಹಿಂದೆ ಯಾರು ಬೇರೆ ಯಾರಾದ್ರೂ ಕಾರಣ ಇದ್ದಾರೆ ಅನ್ನೋದು ಕೂಡ ಸಂಪೂರ್ಣವಾಗಿ ವಿಚಾರಣೆ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಸಂಪೂರ್ಣ ತನಿಖೆಯಷ್ಟೇ, ತನಿಖೆ ನಡೆದಷ್ಟೇ ಮುಂದೆ ಯಾವ ಕಾರಣಕ್ಕಾಗಿ ಯುವಕ ತನ್ನ ಫೇಸ್ಬುಕ್ ನಲ್ಲಿ ಆ ಫೋಟೋವನ್ನ ಪೋಸ್ಟ್ ಮಾಡ್ದ ಅಥವಾ ಇತ್ತೀಚೆಗೆ ಏನು ಟಿಪ್ಪು ಸುಲ್ತಾನ್ ಕುರಿತು ರಾಜ್ಯಾದ್ಯಂತ ಏನು ಒಂದು ಚರ್ಚೆ ಆಗ್ತಾ ಇತ್ತು ಆ ಹಿನ್ನೆಲೆ ಏನು ಈ ಫೋಟೋವನ್ನ ಪೋಸ್ಟ್ ಮಾಡಿದ್ನ ಅನ್ನೋದು ಕುರಿತು ತನಿಖೆ ನಡೆದಿದೆ. ಫೈನ್, ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಮಾಹಿತಿಗೆ.